ಗರಿಗೆದರಿದ ರಾಜಕೀಯ ಸಿದ್ದರಾಮಯ್ಯ ಮತ್ತು ಖರ್ಗೆ ನಿವಾಸ ಹೌಸ್ಫುಲ್ ಆಗಿದೆ ಖರ್ಗೆ ನಿವಾಸದಲ್ಲಿ ಬೆಳಗ್ಗೆಯಿಂದ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲೂ ಸಹ ರಾಜಕೀಯ ಗರಿಗೆದರಿ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಹೌಸ್ಫುಲ್ ಖರ್ಗೆ ನಿವಾಸದಲ್ಲಿ ಬೆಳಗ್ಗೆಯಿಂದಲೂ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ ಖರ್ಗೆ ನಿವಾಸಕ್ಕೆ ದೌಡಾಯಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಡಿಕೆಸಿ ಜೊತೆಗೆ ಸುರ್ಜೇವಾಲ ಕೂಡ ಆಗಮಿಸಿದ್ರು ಸರ್ಕಾರ ರಚನೆಯ ಕಸರತ್ತಿನ ಬಗ್ಗೆ ನಾಯಕರು ಚರ್ಚೆ ಮಾಡಿದ್ದಾರೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಬಗ್ಗೆ ಸಮಾಲೋಚನೆ ಮಾಡಲಾಗಿದೆ ಮೀಟಿಂಗ್ ನಲ್ಲಿ ಅತಂತ್ರ ಆದ್ರೆ ಮುಂದಿನ ನಡೆ ಬಗ್ಗೆ ಗಂಭೀರವಾದಂತ ಚರ್ಚೆ ಆಗಿದೆ ಬಿಜೆಪಿ ಜೆಡಿಎಸ್ ನಡೆ ಬಗ್ಗೆ ಕಾಂಗ್ರೆಸ್ ನಲ್ಲಿ ಚರ್ಚೆ ಸರ್ಕಾರದ ರಚನೆ ಕಸರತ್ತಿನ ಬಗ್ಗೆ ನಾಯಕರ ಚರ್ಚೆ ನಡೆದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಖರ್ಗೆ ನಿವಾಸದಲ್ಲಿ ಬೆಳಗ್ಗೆಯಿಂದಲೂ ಸಹ ಮ್ಯಾರಥಾನ್ ಮೀಟಿಂಗ್ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ನಾಯಕರು ಡಿಕೆಶಿ ಕುಮಾರ್ ಸುರ್ಜೇವಾಲಾ ಕೂಡ ಆಗಮಿಸಿದ್ರು ಖರ್ಗೆ ಜೊತೆ ಮೀಟಿಂಗ್ ಬಳಿಕ ಡಿಕೆಶಿ ಕುಮಾರ್ ಟೆಂಪಲ್ ರನ್ ಕುಟುಂಬ ಸಮೇತ ದೇಗುಲಕ್ಕೆ ತೆರಳಲಿರುವ ಡಿಕೆಶಿ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ ಡಿಕೆಶಿ ಜಿಲ್ಲಾಧ್ಯಕ್ಷರ ಹೆಗಲಿಗೆ ಗೆದ್ದ ಶಾಸಕರ ಹೊಣೆಗಾರಿಕೆಯನ್ನ ಕೊಟ್ಟಿದ ಗೆದ್ದ ಅಭ್ಯರ್ಥಿಗಳನ್ನ ಬೆಂಗಳೂರಿಗೆ ಕರೆತರೋದಕ್ಕೆ ಸೂಚನೆ ನೀಡಲಾಗಿದೆ ಪ್ರತಿ ಜಿಲ್ಲಾ ಅಧ್ಯಕ್ಷರಿಗೆ ಡಿಕೆ ಶಿವಕುಮಾರ್ ಹಾಗೆ ಸುರ್ಜೇವಾಲ ಈ ರೀತಿ ಸೂಚನೆ ನೀಡಿದ್ದಾರೆ ಗೆದ್ದ ಅಭ್ಯರ್ಥಿಗಳನ್ನ ಯಾರಿಗೂ ಸಿಗದಂತೆ ನೋಡಿಕೊಳ್ಳಿ ಯಾರ ಕೈಗೂ ಸಿಗದಂತೆ ಬೆಂಗಳೂರಿಗೆ ಅವರನ್ನ ಕರೆತರಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಸಂಜೆ ಮತ್ತೊಂದು ಸುತ್ತಿನ ಸಭೆಯನ್ನ ಕಾಂಗ್ರೆಸ್ ನಿಂದ ನಡೆಸಲಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮರುತೇಶ್ ಮರುತೇಶ್ ಸದ್ಯಕ್ಕೆ ಆಗ್ತಾ ಇರುವಂತ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ ಬಿಜೆಪಿ ತನ್ನದೇ ಆದಂತ ಲೆಕ್ಕಾಚಾರ ಮಾಡ್ತಾ ಇದೆ ಮಾಸ್ಟರ್ ಪ್ಲಾನ್ ಗಳನ್ನು ಮಾಡ್ಕೊಳ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ನಲ್ಲೂ ಸಹ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಪ್ರಗತಿ ಕಾಂಗ್ರೆಸ್ ಪಾಲದಲ್ಲಿ ಪ್ರಮುಖವಾಗಿ ಎರಡು ಬೆಳವಣಿಗೆಗಳು ಒಂದು ಬಹುಮತ ಬಂದ್ರೆ ನಮ್ಮ ಶಾಸಕರನ್ನ ಆಪರೇಷನ್ ಗೆ ಒಳಗಾಗದೆ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅನ್ನುವಂತದ್ದು ಒಂದು ಇನ್ನೊಂದು ಬಹುಮತದ ಸನಿಹಕ್ಕೆ ಬಂದ್ರೆ ಬೇರೆ ಪಕ್ಷಗಳಿಂದ ಆಪರೇಷನ್ ಹಸ್ತ ಅದರ ಮಾಡಿ ಸರ್ಕಾರವನ್ನು ರಚಿಸಬೇಕಾದಂತಹ ಪರಿಸ್ಥಿತಿ ಸೊ ಹೀಗಾಗಿ ಈ ಬೆಳವಣಿಗೆಗಳ ಕುರಿತಾಗಿ ಬೆಳಗ್ಗೆಯಿಂದಲೂ ಕೂಡ ಸಭೆಗಳು ನಡೀತಾ ಇವೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಸುರ್ಜೇವಾಲ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ ಮತ್ತೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಕಾಂಗ್ರೆಸ್ ಮುಖಂಡರುಗಳು ಕೂಡ ಬೆಳಗ್ಗೆಯಿಂದಲೂ ಮ್ಯಾರಥಾನ್ ಭೇಟಿ ಕೊಟ್ಟು ಒಂದಷ್ಟು ಮಾತುಕತೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ ಒಂದು ಒಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ ಹೊಸದಾಗಿ ಗೆಲ್ಲುವಂತಹ ಶಾಸಕರು ಈಗ ಸುಮಾರು ಒಂದು 25 ಮಂದಿ ಹೊಸದಾಗಿ ಆಯ್ಕೆ ಆಗಬಹುದಾದಂತಹ ಶಾಸಕರು ಏನಿದ್ದಾರೆ ಅವರ ಮೇಲೆ ಈಗಿನಿಂದಲೇ ನಿಗಾ ವಹಿಸೋದಕ್ಕೆ ಜಿಲ್ಲಾಧ್ಯಕ್ಷರುಗಳಿಗೆ ತಿಳಿಸಲಾಗಿದೆ ಯಾಕಂದ್ರೆ ಹೊಸದಾಗಿ ಆಯ್ಕೆ ಆಗುವಂತಹ ಶಾಸಕರು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು ಯಾವ್ದಾದ್ರು ಆಮಿಷಗಳಿಗೆ ಬಲಿಯಾಗಬಹುದು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದ್ದಾಗಿದೆ ಹಾಗಾಗಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಅವರ ಮೇಲೆ ನಿಗಾ ವಹಿಸಿ ಗೆದ್ರೆ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರೋದಕ್ಕೆ ಏನೇನು ತಯಾರಿಗಳು ಬೇಕು ಎಲ್ಲ ಮಾಡ್ಕೊಳ್ಳಿ ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ ಇದು ಒಂದು ಕಡೆ ಮತ್ತೊಂದು ಕಡೆ ಒಂದಷ್ಟು ಬಿಜೆಪಿ ಶಾಸಕರು ಜೊತೆಗೆ ಜೆಡಿಎಸ್ ನ ಶಾಸಕರನ್ನು ಕೂಡ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ ಬಹುಮತದ ಸನಿಹಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ರೆ ಅವರಿಗೆ ಆಗಬಹುದಾದಂತಹ ಅನುಕೂಲಗಳ ಬಗ್ಗೆಯೂ ಕೂಡ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಆ ಸ್ಟ್ರಾಟಜಿಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಮುಂದೆ ನಡೆಸ್ತಾ ಇದ್ದಾರೆ ಈ ಎರಡು ವಿಚಾರಗಳ ಬಗ್ಗೆ ಹೆಚ್ಚು ರಾಜಕೀಯ ಚಟುವಟಿಕೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇದೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಮುಗಿಸಿ ಈಗ ಅರುಣಾಚಲೇಶ್ವರ ದೇವಸ್ಥಾನ ತಿರುವಣ್ಣಾಮಲೈಗೆ ತೆರಳಿದ್ದಾರೆ ಮತ್ತೆ ವಾಪಸ್ ಆಗ್ತಾರೆ ನಾಳೆ ಸುಮಾರು 12 ಗಂಟೆ ಸುತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಯಾಕೆ ಈ ಬಾರಿ ಕಾಂಗ್ರೆಸ್ ಇಷ್ಟು ಅಲರ್ಟ್ ಆಗ್ತಾ ಇದೆ ಅಂತ ನೋಡಿದಂತ ಸಂದರ್ಭದಲ್ಲಿ ಪ್ರಗತಿ ಕಳೆದ ಬಾರಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ್ರೂ ಕೂಡ 104 ಸ್ಥಾನ ಬಂದ್ರೂ ಸರ್ಕಾರ ರಚಿಸೋದಕ್ಕಾಗಿರ್ಲಿಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಬಿಜೆಪಿಗೆ ಚಳ್ಳೆಹಣ್ಣು ತಿನ್ನಿಸುವಂತ ಕೆಲಸವನ್ನ ಮಾಡಿತ್ತು ಆ ತರದ ಒಂದು ಇತಿಹಾಸ ಇರೋದ್ರಿಂದ ಕಾಂಗ್ರೆಸ್ ನಾಯಕರು ಮೊದಲೇ ಎಚ್ಚೆತ್ತುಕೊಳ್ತಾ ಇದ್ದಾರೆ ಒಂದು ಶಾಸಕರನ್ನ ರಚನೆ ಮಾಡ್ತಾ ಇದ್ದಾರೆ ಜೊತೆಗೆ ಬಹುಮತ ಬರದೇ ಇದ್ರೂ ಕೂಡ ನಾವೇ ಸರ್ಕಾರ ರಚನೆ ಮಾಡಬೇಕು ಅನ್ನುವಂತ ಉತ್ಸಾಹವನ್ನ ಕಾಂಗ್ರೆಸ್ ತೋರ್ತಾ ಇದೆ ಈ ಕಾರಣಕ್ಕಾಗಿ ಕಾಂಗ್ರೆಸ್ ನ ಪಾಳೆಯದಲ್ಲಿ ಚಟುವಟಿಕೆಗಳು ಬಹಳ ಗರಿಗೆದರಿದ್ದಾವೆ ಪ್ರಗತಿ ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಈಗ ಕೆಲವೊಂದಿಷ್ಟು ಜವಾಬ್ದಾರಿಯನ್ನ ಜಿಲ್ಲಾಧ್ಯಕ್ಷರಿಗೆ ನೀಡಲಾಗಿದೆ ಡಿಕೆ ಶಿವಕುಮಾರ್ ಅವರು ನೀಡಿರುವಂತಹ ಜವಾಬ್ದಾರಿ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ
ಕಾಂಗ್ರೆಸ್ ನ ಘಟಾನುಘಟಿ ನಾಯಕರೆಲ್ಲ ಹೋಗಿ ಮ್ಯಾರಥಾನ್ ಮೀಟಿಂಗ್ ಗಳನ್ನು ಮಾಡುತ್ತಾ ಇದ್ದರು ಒಂದು ವೇಳೆ ಬಹುಮತ ಬಂದ್ರೆ ಏನು ಮಾಡಬೇಕು ಒಂದು ವೇಳೆ ಬಹುಮತ ಬರಲಿಲ್ಲ ಅಂದ್ರೆ ನಮ್ಮ ಸ್ಟ್ಯಾಂಡ್ ಏನಾಗಿರಬೇಕು ಅನ್ನೋದರ ಬಗ್ಗೆ ಗಂಭೀರವಾದಂತ ಚರ್ಚೆಗಳನ್ನು ನಡೆಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್